ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಸಿದ್ದಗಂಗಾ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶ್ರೀಮಠಕ್ಕೆ ಗಣ್ಯರ ದಂಡೆ ಭೇಟಿ ನೀಡಿತು. ಬಿಎಸ್ ಯಡಿಯೂರಪ್ಪ, ಡಿಸಿಎಂ ಪರಮೇಶ್ವರ್, ಗೃಹ ಸಚಿವ ಎಂಬಿ ಪಾಟೀಲ್ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಮತ್ತು ವಿಶ್ರಾಂತಿ ಪಡೆಯುತ್ತಿರುವ ತುಮಕೂರಿನ ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿ ಅವರ ದರ್ಶನ ಪಡೆಯಲು ಸಾಲು ಸಾಲಾಗಿ ಗಣ್ಯರು ಆಗಮಿಸುತ್ತಿದ್ದಾರೆ. ಗುರುವಾರ ಬೆಳಗ್ಗೆಯೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶ್ರೀಮಠಕ್ಕೆ ಭೇಟಿ ನೀಡಿ ಶಿವಕುಮಾರ ಸ್ವಾಮೀಜಿಗಳ ದರ್ಶನ ಪಡೆದು ಅವರ ಆರೋಗ್ಯ ವಿಚಾರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾನು ನಡೆದಾಡುವ ದೇವರ ದರ್ಶನ ಮಾಡಿದ್ದೇನೆ. ಆಸ್ಪತ್ರೆಯಲ್ಲಿ ನೀಡುತ್ತಿದ್ದ ಚಿಕಿತ್ಸೆ ಮಠದಲ್ಲಿಯೂ ಮುಂದುವರೆದಿದೆ. ಆದರೆ ಶ್ರೀಗಳ ಸ್ಥಿತಿ ಹೇಗಿದೆಯೋ ಹಾಗೆಯೇ ಇದೆ ಎಂದರು. ಸಿದ್ದಗಂಗಾ ಶ್ರೀಗಳು ಹೆಚ್ಚಾಮರಣಿಗಳು. ಯಾವಾಗ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಕಿರಿಯ ಶ್ರೀಗಳು ಬಹಳಷ್ಟು ನೊಂದಿದ್ದಾರೆ. ಅವರಿಗೆ ಸಮಾಧಾನ ಹೇಳಿದವ. ಸಂಜೆ ಸುತ್ತೂರು ಶ್ರೀಗಳು ಮಠಕ್ಕೆ ಬರಲಿದ್ದಾರೆ. ನಾವೆಲ್ಲ ಕುಳಿತು ಮುಂದಿನ ಚಿಕಿತ್ಸೆಯ ಬಗ್ಗೆ ತೀರ್ಮಾನ ಮಾಡ್ತೇವೆ ಎಂದರು. ಸಿದ್ದಗಂಗಾ ಶ್ರೀಗಳಿಗೆ ಭಾರತರತ್ನ ನೀಡಲು ಆಗ್ರಹ ಮಾಡಲಾಗಿದೆ. ರಾಜ್ಯದ ಸಂಸದರ ನಿಯೋಗದಿಂದ ಪ್ರಧಾನಿಗೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ. ಭಾರತರತ್ನ ಪ್ರಶಸ್ತಿ ನೀಡಲು ಮತ್ತೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಲು ಸಿದ್ದರಿದ್ದೇವೆ ಎಂದು ಯಡಿಯೂರಪ್ಪ ತಿಳಿಸಿದರು. ದರ್ಶನ ಮಾಡಿ ಬಂದಿದ್ದೇನೆ. ಏನು ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು ಅದೇ ಟ್ರೀಟ್ಮೆಂಟ್ ಇಲ್ಲೇನೆ ಸೇರಿ ಕೊಡ್ತಾ ಇದೆ. ಆದರೆ ಆರೋಗ್ಯದಲ್ಲಿ ಯಾವ ಸ್ಥಿತಿ ಇತ್ತು ಅದೇ ಸ್ಥಿತಿ ಇರೋದ್ರಿಂದ ಬಹಳಷ್ಟು ಮೆಡಿಸಿನ್ಸ್ ಕೊಟ್ಟು ಇಂಜೆಕ್ಷನ್ಸ್ ಕೊಟ್ಟು ದೇಹಕ್ಕೆ ಮಾಡೋಕ್ಕೆ ಸರಿಯಲ್ಲ ಅನ್ನೋದು ಆಗಿಲ್ಲ. ನಮ್ಮ ಸಿದ್ದಗಂಗಾ ಶ್ರೀಗಳು ಇಚ್ಛಾಮರಣಿ. ಯಾವ ಸಮಯದಲ್ಲಿ ಏನು ತೀರ್ಮಾನ ತಗೋತಾರೆ ಪ್ರಾರ್ಥನೆ ಮಾಡೋಣ. ಆರೋಗ್ಯ ಚಿಕಿತ್ಸೆ ಶ್ರೀಗಳು ಬಹಳಷ್ಟು ಸಮಾಧಾನ ಮಾಡಿ ಸಾಯಂಕಾಲ ಇಲ್ಲೇ ಶ್ರೀಗಳು ಸಾಯಂಕಾಲ ನೀವು ಡಾಕ್ಟರ್ ಹತ್ರ ಮಾತಾಡ್ಬೋದು. ಡೌನ್ ಆಗಿ ಡೌನ್ ಆಗಿ ಡೌನ್ ಆಗಿ ಅಂತ ಇದು. ಮಾಜಿ ಸಚಿವ ವಿ ಸೋಮಣ್ಣ ಪತ್ನಿ ಸಮೇತರಾಗಿ ಬಂದು ಹಳೆ ಮಠದಲ್ಲಿರುವ ಶಿವಕುಮಾರ ಸ್ವಾಮೀಜಿಗಳ ದರ್ಶನ ಪಡೆದರು. ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ ಅವರು ಮಠಕ್ಕೆ ಆಗಮಿಸಿ ಸ್ವಾಮೀಜಿ ಅವರ ದರ್ಶನ ಪಡೆದು ಆರೋಗ್ಯ ಕುರಿತು ಮಾಹಿತಿ ತಿಳಿದುಕೊಂಡರು. ಶಿವಕುಮಾರ ಸ್ವಾಮೀಜಿರವರ ಆರೋಗ್ಯ ವಿಚಾರಿಸಿದ ಡಿಸಿಎಂ ಡಾ ಜಿ ಪರಮೇಶ್ವರ್ ಮಾತನಾಡಿ, ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ಈ ಬಗ್ಗೆ ಭಕ್ತರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಶ್ರೀಗಳ ಎಲ್ಲ ವೈಟಲ್ ಆರ್ಗನ್ಸ್ ನಾರ್ಮಲ್ ಆಗಿವೆ. ಸ್ವಾಮೀಜಿ ಕಣ್ಣು ಬಿಟ್ಟು ನೋಡಿರುವುದಾಗಿ ವೈದ್ಯರು ಮಾಹಿತಿ ನೀಡಿದ್ದಾರೆ. ಆದರೆ ಭಕ್ತರ ದರ್ಶನಕ್ಕೆ ಸದ್ಯಕ್ಕೆ ಅವಕಾಶವಿಲ್ಲ ಎಂದು ತಿಳಿಸಿದ್ದಾರೆ ಎಂದರು. ಚಿತ್ರದುರ್ಗದ ಶಿವಮೂರ್ತಿ ಮುರುಘಾ ಶರಣರು ಸಿದ್ದಗಂಗಾ ಶ್ರೀಗಳ ದರ್ಶನ ಪಡೆದು ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡೆದರು. ಈ ವೇಳೆ ಮಾತನಾಡಿದ ಅವರು, ಶಿವಕುಮಾರ ಸ್ವಾಮೀಜಿ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿರುವುದು ಬೇಸರ ತಂದಿದೆ. ಸ್ವಾಮೀಜಿ ವಿಶ್ರಾಂತಿಯಲ್ಲಿದ್ದು ಉಸಿರಾಡುತ್ತಿದ್ದಾರೆ, ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ನಮಗೆಲ್ಲ ಶಿವಕುಮಾರ ಸ್ವಾಮೀಜಿ ಸ್ಫೂರ್ತಿ. ಈ ಸಂದರ್ಭದಲ್ಲಿ ಕಿರಿಯ ಶ್ರೀಗಳಿಗೆ ಧೈರ್ಯ ತುಂಬುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಎಂದು ತಿಳಿಸಿದರು. ಶ್ರೀಮಠಕ್ಕೆ ಭೇಟಿ ನೀಡಿ ಸಿದ್ದಗಂಗಾ ಶ್ರೀಗಳ ಆರೋಗ್ಯ ವಿಚಾರಿಸಿದ ಗೃಹ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ನಡೆದಾಡುವ ದೇವರ ಆರೋಗ್ಯ ಸ್ಥಿರವಾಗಿದೆ, ಅದರೊಟ್ಟಿಗೆ ಅವರ ಆರೋಗ್ಯದ ಸ್ಥಿತಿ ಗಂಭೀರವಾಗಿಯೂ ಇದೆ. ಮೊದಲು ಹೇಗಿತ್ತು ಅದೇ ಪರಿಸ್ಥಿತಿ ಮುಂದುವರೆದಿದೆ. ವೈದ್ಯರು ಎಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ, ನುರಿತ ವೈದ್ಯರ ಸಲಹೆ ಸಹ ಪಡೆಯುತ್ತಿದ್ದಾರೆ ಎಂದರು. ಸಿದ್ದಗಂಗಾ ಶ್ರೀಗಳು ದೊಡ್ಡ ಆಧ್ಯಾತ್ಮಿಕ ಶಕ್ತಿ. ಅವರ ಪೂಜಾ ಫಲದಿಂದ ಹೇಗೆ ಬೇಕಾದರೂ ಗುಣಮುಖವಾಗಬಹುದು. ಈ ಹಿಂದೆ ಆರೋಗ್ಯ ಸಂಕಷ್ಟದಿಂದ ಪಾರಾಗಿದ್ರು. ಸದ್ಯ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ, ಶಕ್ತಿ ಮೀರಿ ನಮ್ಮೆಲ್ಲ ಪ್ರಯತ್ನ ಮಾಡ್ತೇವೆ ಎಂದು ವೈದ್ಯರು ತಿಳಿಸಿದ್ದಾರೆ. ನಾವೆಲ್ಲ ಅವರ ಆರೋಗ್ಯದ ವೃದ್ಧಿಗಾಗಿ ಪ್ರಾರ್ಥನೆ ಮಾಡೋಣ. ವೆಂಟಿಲೇಟರ್ ಮೂಲಕ ಉಸಿರಾಟ ಇದ್ದ ಅವರಲ್ಲಿ ಇರುವ ಭಕ್ತಿ, ಆಧ್ಯಾತ್ಮಿಕ ಶಕ್ತಿ ಏನು ಬೇಕಾದರೂ ಪವಾಡ ಮಾಡಬಹುದು ಎಂದರು. ಮೊದಲು ಹೆಂಗೆ ಪರಿಸ್ಥಿತಿ ಇತ್ತು, ಕ್ರಿಟಿಕಲ್ ಪರಿಸ್ಥಿತಿ ಮುಂದುವರೆದಿದೆ. ಆದರೂ ಕೂಡ ಪ್ಯಾರಾಮೀಟರ್ಸ್ ಸ್ಟೇಬಲ್ ಇದೆ. ಹೀಗಾಗಿ ಡಾಕ್ಟರ್ಸು ತಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ.
ಹಾಗೇನೆ ಅವರು ಎಕ್ಸ್ಪರ್ಟ್ ಡಾಕ್ಟರ್ಸ್ ಸೇರಿದ್ದಾರೆ, ಅವ್ರ ಜೊತೆ ಕೂಡ ಕನ್ಸಲ್ಟೇಷನ್ ಆಗುತ್ತೆ. ಒಂದು ಅಭೂತಪೂರ್ವವಾದಂತಹ ಆಧ್ಯಾತ್ಮಿಕ ಶಕ್ತಿ ಒಂದು ಪೂಜೆಯ ಪದ ಏನಿದೆ ಅದರಿಂದ ಏನು ಬೇಕಾದರೂ ಕೂಡ ಸ್ವಲ್ಪ ರಿವೈವಲ್ ಆಗ್ಬೋದು. ಹಿಂದೆ ಒಂದು ಸಂದರ್ಭದಾಗ ನಮ್ಮ ಕೆ ಚಂದ್ರ ಹೇಳ್ತಾ ಇದ್ರು, ಆ ವರ್ಷ ಇಂಥದ್ದು ಒಂದು ಸಂಕಷ್ಟ ಇದ್ದಾಗ ಆತಂಕ ಇದ್ದಾಗ ಅವರು ಪಾರಾಗಿದ್ದನ್ನ ನಾವು ನೋಡಿದ್ದೀವಿ ಅಂತೇಳಿ ನಮ್ಮ ಮುಂದಿನ ಕಾನೂನು ಸಚಿವರು ಮತ್ತು ಪೂರ್ವದಾದಂಥ ಹಿರಿಯರಾದಂಥ ಕೆ ಚಂದ್ರ. ಹೀಗಾಗಿ ಸದ್ಯಕ್ಕೆ ನಾವು ಯಾರು ಕೂಡ ಆತಂಕ ಪಟ್ಟು ಹೋಗಿಲ್ಲ. ಡಾಕ್ಟರ್ಗಳು ಬೆಂಬಲ ಪ್ರಯತ್ನವನ್ನು ತೋರಿಸಿದ್ದಾರೆ. ಇನ್ನು ಈಗ ನಮ್ಮ ಜೊತೆ ಚರ್ಚೆ ಮಾಡಿದ್ರು ಡಾಕ್ಟರ್ಸ್, ಕೆಲವೊಂದು ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಜೊತೆ ನಾವು ಸಂಪರ್ಕ ಮಾಡ್ತೀವಿ. ನಮ್ಮ ಶಕ್ತಿ ಮೀರಿ ನಮ್ಮೆಲ್ಲ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ಅದನ್ನು ಹೇಳಿದರು, ಅವರಲ್ಲಿರುವಂಥ ಒಂದು ಅಭೂತಪೂರ್ವಂಥ ಶಕ್ತಿ ಬೇರೆ ಯಾರಿಗೆ ಈ ಒಂದು ಪರಿಸ್ಥಿತಿ ಇದ್ದಾಗ. ಕೌನ್ಸಿಲ್ ಮಾಜಿ ಸಭಾಪತಿ ವೀರಣ್ಣ ಮತಿಕಟ್ಟಿ ಸಿದ್ದಗಂಗಾ ಶ್ರೀಗಳ ದರ್ಶನ ಪಡೆದರು. 50 ವರ್ಷಕ್ಕಿಂತ ಹೆಚ್ಚು ಕಾಲ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ. ತಂದೆ ಸಮಾನದಲ್ಲಿ ನಿಂತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಸಾದ ನೀಡಿದ್ದಾರೆ. ನನ್ನ ಜೀವನದ ಎಲ್ಲ ಹಂತದಲ್ಲೂ ಪೂಜ್ಯರ ಆಶೀರ್ವಾದ ಪಡೆದಿದ್ದಾನೆ. ನಾವು ಹತ್ತಿರದಿಂದ ನೋಡಿದಾಗ ಮಲಗಿದಂತೆ ಕಾಣುತ್ತಿದ್ರು, ಉಸಿರಾಡುತ್ತಿದ್ರು, ಮುಖದ ಮೇಲೆ ಕಳೆಯಿತ್ತು. ಮತ್ತಷ್ಟು ಕಾಲ ಶ್ರೀಗಳು ಬದುಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಮಾಜಿ ಸಚಿವ ಸುಗುಡು ಶಿವಣ್ಣ, ಟಿಬಿ ಜಯಚಂದ್ರ, ಶಾಸಕ ಬಿಸಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಮಠಕ್ಕೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಆರೋಗ್ಯ ವಿಚಾರಿಸಿದರು. ಭಕ್ತರು ಮಠಕ್ಕೆ ಆಗಮಿಸುತ್ತಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು ಭಕ್ತರಿಗೆ ಯಾವುದೇ ರೀತಿಯಲ್ಲಿಯೂ ದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತಿಲ್ಲ. ಇದರಿಂದ ಭಕ್ತರಿಗೆ ತೀವ್ರ ನಿರಾಸೆಯಾಗುತ್ತಿದ್ದು ನಮಗೂ ಶ್ರೀಗಳ ದರ್ಶನಕ್ಕೆ ಅವಕಾಶ ನೀಡುವಂತೆ ಭಕ್ತರು ಒತ್ತಾಯಿಸುತ್ತಿದ್ದ ದೃಶ್ಯ ಕಂಡುಬಂತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕ ಗಣ್ಯರುಗಳು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದರು. ಸಿದ್ದಗಂಗಾ ಶ್ರೀಗಳು ಆಸ್ಪತ್ರೆಯಲ್ಲಿ ಹೇಗಿದ್ದಾರೋ ಹಾಗೆಯೇ ಇದ್ದಾರ. ನಮಗೆ ನಿರೀಕ್ಷೆಗಿಂತ ಫಲಿತಾಂಶ ಸಿಕ್ತಿಲ್ಲ. ಶ್ರೀಗಳ ದೇಹದಲ್ಲಿ 2.8 ಪ್ರೋಟೀನ್ ಅಂಶ ಇದೆ. ಸ್ವಂತವಾಗಿ ಉಸಿರಾಟ ನಡೆಸುತ್ತಿದ್ದಾರ. ವೆಂಟಿಲೇಷನ್ ತೆಗೆದಿದ್ದರೂ ಅವರೇ ಉಸಿರಾಟ ನಡೆಸುತ್ತಿದ್ದಾರ. ಶಸ್ತ್ರಚಿಕಿತ್ಸೆ ನಡೆದ 1 ತಿಂಗಳ ಬಳಿಕ ನಾವು ನಿರೀಕ್ಷಿಸಿದ ಫಲಿತಾಂಶ ಸಿಕ್ಕಿಲ್ಲ ಎಂದು ಬಿಜಿಎಸ್ ಆಸ್ಪತ್ರೆ ವೈದ್ಯ ಡಾ ರವೀಂದ್ರ ತಿಳಿಸಿದ್ದಾರೆ. ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳನ್ನ ತಪಾಸಣೆ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಮೆಡಿಕಲ್ ಸೈನ್ಸ್ ಪ್ರಕಾರ ಏನು ಹೇಳೋಕೆ ಆಗಲ್ಲ. ಅವರ ವಯಸ್ಸಿನ ಅನುಗುಣವಾಗಿ ಚಿಕಿತ್ಸೆ ನೀಡುವುದು ಬಹಳ ಕಷ್ಟ. ಕಣ್ಣು ಹೆಚ್ಚಾಗಿ ಬಿಡುವುದು, ಕೈಕಾಲು ಆಡಿಸೋದು ಹೀಗೆ ಆಗ್ತಿಲ್ಲ. ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳುತ್ತಾ ಇರುವುದರಿಂದ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಎಂದರು. ರಿಸಲ್ಟ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಕಣ್ಣು ಬಿಡೋದು, ಕೈಕಾಲು ಇದ್ ಮಾಡೋದು, ಓಡಾಡೋದು, ಆ ತರ ಒಂದು ರೆಸ್ಪಾನ್ಸ್ ಕಾಣ್ತಾ ಇಲ್ಲ. ಅಂದ್ರೆ ಪ್ರೋಟೀನ್ ಈಗಲೂ 2.7-2.8 ಇದೆ. ಅದರಿಂದ ಎಕ್ಸ್ಪೆಕ್ಟೆಡ್ ನಾವೇನು ಅನ್ಕೊಂಡಿದ್ವಿ ಆ ಥರ ಇಲ್ಲ. ಬಟ್ ಆ ಥರ ಅಂದರೆ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗ್ತಾ ಇದೆ, ಎಲ್ಲರೂ ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗಿದೆ. ವೆಂಟಿಲೇಟ್ರಿಂದನೂ ಈಗ ಸ್ವಲ್ಪ ಹೊತ್ತು ತೆಗೆದು ಸ್ವಂತ ಉಸಿರಾಡೋದಕ್ಕೆ ಇದು ಮಾಡಿದ್ವಿ, ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು, ಹೊಟ್ಟೆಲಿ ನೀರು ಸೇರ್ಕೊಳ್ಳೋದು, ಮತ್ತು ಪ್ರೋಟೀನ್ ಅಂಶ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ 1 ಮಂತ್ ಆದಮೇಲೆ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ಅದು ಆಗ್ತಾ ಇಲ್ಲ. ಅದರಿಂದ ರಿಪೀಟೆಡ್ ಆಗಿ ಅದೇಲಿ ನೀರು ಸೇರ್ಕೊಳ್ಳುತ್ತೆ, ಹೊಟ್ಟೆಲಿ ನೀರು ಸೇರ್ಕೊಳ್ಳುತ್ತೆ, ಅದರಿಂದ ಉಸಿರಾಡೋಕ್ಕೆ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅಲ್ಲ, ಅವರ ಏಜ್ ಫ್ಯಾಕ್ಟರ್ ಇಸ್ ಎ ಪ್ರಾಬ್ಲಮ್. ಯಾಕೆಂದರೆ ಈಗ 112 ಇಯರ್ಸ್ ಅಂತಂದರೆ ಇದು ಯಾರು ನೋಡೂ ಇಲ್ಲ ಮಾಡು, ಇದನ್ನು ಯಾರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ನಾವು ಯಾವುದೇ ರೀಸನ್ ಕೊಡೋಕ್ಕೆ ಆಗೋದೇ ಇಲ್ಲ ಇದ್ರು. ಯಾಕೆಂದರೆ ಈವನ್ ನಾನು ವೆಂಟಿಲೇಟರ್ ವಿಭೂತಿ ಮಾಡಿಕೊಳ್ಳೋದು ನಾವು ಯಾವತ್ತೂ ನೋಡಿಲ್ಲ ಅದನ್ನೆಲ್ಲ ಯಾವುದನ್ನು. ಅದರಿಂದ ಇಟ್ ಈಸ್ ಮೆಡಿಕಲ್ ಸೈನ್ಸ್ ಪ್ರಕಾರ ಹೇಳೋಕ್ಕಾಗಲ್ಲ. ಐ ಥಿಂಕ್ ಟೈಮ್ ಎಸ್ ಟು ಓನ್ಲಿ ಗಿವ್ ದ ಆನ್ಸರ್ ಅಷ್ಟೆ. ಕಣ್ಣು ಸ್ಪಾಂಟೇನಿಯಸ್ ಆಗಿ ಬಿಡ್ತಾ ಇದ್ದಾರೆ ಅಂದ್ರೆ ನಾವು ಮಾತಾಡಿದಾಗ ಪೂರ್ತಿ ಮೊನ್ನೆ ಈಗ ಒಂದು 10 ಡೇಸ್ ಬ್ಯಾಕ್ ಇತ್ತಲ್ಲ ಆ ತರ ಮೂಮೆಂಟ್ಸ್ ಇಲ್ಲ. ಮಾಜಿ ಸಚಿವ ಚೆಲುವ ನಾರಾಯಣ ಸ್ವಾಮಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದ್ರು. ನಂತರ ಮಾತನಾಡಿದ ಅವರು, ಶ್ರೀಗಳ ಆರೋಗ್ಯ ನಮ್ಮಗಳ ಕೈಯಲ್ಲಿಲ್ಲ, ಆ ಶಿವ ಏನ್ ನಿರ್ಧಾರ ಮಾಡ್ತಾನೋ ಗೊತ್ತಿಲ್ಲ ಎಂದರು.
ನಾನು ಈ ಮಠದ ಹಳೆ ವಿದ್ಯಾರ್ಥಿ. ನಾನು ವಿದ್ಯಾರ್ಥಿಯಾಗಿದ್ದಾಗ ಅವರು ಇರುವ ಕೆಳಗಡೆ ರೂಮ್ಗೆ ವ್ಯವಸ್ಥೆ ಮಾಡಲಾಗಿತ್ತು. ಅವರನ್ನ ನೋಡಿದರೆ ಮತ್ತೆ ಚೇತರಿಕೆ ಗುಣಮುಖರಾಗುವ ರೀತಿ ಇದ್ದಾರೆ. ವೈದ್ಯರ ಚಿಕಿತ್ಸೆ ಕೂಡ ನಡೆದು ಹೋಗಿದ. ಶ್ರೀಗಳು ಗುಣಮುಖರಾಗಲಿ ಎಂದರು. ಶಿವ ಎಲ್ಲಿವರೆಗೆ ಅವರನ್ನ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದನೋ ಅದೇ ಅಂತಿಮ ಆಗುತ್ತೆ. ನಾವ್ಯಾರು ಅದನ್ನ ಪ್ರಯತ್ನ ಅಷ್ಟೇ ಬಿಟ್ರೆ ಡಾಕ್ಟರ್ಗಳಾಗಲಿ ಅಥವಾ ಅಭಿಮಾನಿಗಳಾಗಲಿ ಅಥವಾ ಮಠದ ಎಲ್ಲ ಗುರುಗಳಾಗಲಿ ಹಿರಿಯರಾಗಲಿ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ಮಠದ ಒಬ್ಬ ವಿದ್ಯಾರ್ಥಿ ಆಗಿದ್ದೆ. ಅದರಲ್ಲೂ ಬಹಳ ಪ್ರೀತಿಯ ಶಿಷ್ಯನಾಗಿ ಅವರ ಮಲಗ್ತಿದ್ದಂಥ ಕೊಠಡಿ ಕೆಳಗಡೆಲೇ ನನಗೂ ರೂಮ್ಗೆ ಅವಕಾಶ ಕೊಟ್ಟಿದ್ರು. ನಾನು ಭಾಳ ಅವ್ರ ಜೊತೆ ಸಂಪರ್ಕದಲ್ಲಿದ್ದಂಥವನು. ನಾನು ರಾಜ್ಯದಲ್ಲಿ ಮಂತ್ರಿ ಆದಾಗ ಅನೇಕ ಬಾರಿ ಬಂದಿದ್ದೀವಿ. ಅವರ ಆಶೀರ್ವಾದ ತಗೊಂಡು ನಾನು ಬಾಲು ನಮ್ಮ ರಘುವೀರ್ಗೌಡ ಎಲ್ಲರೂ ಸ್ನೇಹಿತರು ದರ್ಶನ ಮಾಡೋಣ ಅಂತ ಬಂದಿದ್ದೆ. ಆರೋಗ್ಯವಾಗಿದ್ದಾರೆ ನೋಡಿದ್ರೆ. ಬಹುಶಃ ಅವರು ಮತ್ತೆ ಚೇತರಿಸ್ಕೊಳ್ತಕ್ಕಂಥ ಎಲ್ಲ ಗುಣಗಳು ಸಹ ಅಲ್ಲಿ ನಾನು ಹತ್ತಿರದಿಂದ ನೋಡಿದಾಗ ಕಾಣಿಸ್ತಾ ಇದೆ. ಅವರು ಎಲ್ರಿಗೂ ಮತ್ತೆ ಚೇತರಿಸ್ಕೊಂಡು ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಲ್ಲ ವೈದ್ಯರಿಗೂ ಪವಾಡನೆ ಅಂತಾರೆ ವಿನ ಅದಕ್ಕಿಂತ ಹೆಚ್ಚು. ನಾನು ಯಾವ ಕ್ಷಣದಲ್ಲಿ ಯಾವ ರೀತಿ ಇರುತ್ತೆ ಅಂತ ಡಾಕ್ಟರ್ಗಳನ್ನ ಮೀರಿದಂತ ಅನೇಕ ಸಿಚುವೇಶನ್ ನಡೆದೋಗಿದೆ. ಒಂದು 10 ನಿಮಿಷ ಬಹಳ ಸೀರಿಯಸ್ ಅಂದ್ರೆ ಇನ್ನೊಂದು 10 ನಿಮಿಷಕ್ಕೆ ಅವರು ತುಂಬಾ ಉಸಿರಾಡೋದು ಎಲ್ಲ ಆಕ್ಟಿವಿಟೀಸು ಇದಿರುತ್ತೆ. ಅದರಿಂದ ಇದನ್ನ ಈ ಒಂದು ಗುರುಗಳ ಈ ಕ್ಷಣವನ್ನ ಯಾರ ಕೈಲೂ ಊಹಿಸ್ಲಿಕ್ಕೆ ಆಗಲ್ಲ. ಇದು ಏನಿದ್ರು ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಅವರುಗಳೇ ಇದನ್ನ ತೀರ್ಮಾನ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ದರ್ಶನ ಪಡೆದರು. ನಂತರ ಮಾತನಾಡಿ ಶ್ರೀಗಳು ಗಟ್ಟಿಯಾಗಿದ್ದಾರೆ, ಸ್ವಂತ ಶಕ್ತಿಯಿಂದ ಉಸಿರಾಡುತ್ತಿದ್ದಾರೆ. ಇಚ್ಛಾಶಕ್ತಿ ಅವರಲ್ಲಿದೆ, ಬೇರೆ ಯಾರು ಕೂಡ ಈ ವಯಸ್ಸಿನಲ್ಲಿ ಅದನ್ನ ಸಹಿಸಿಕೊಳ್ಳಲು ಆಗ್ತಿರಲಿಲ್ಲ. ಸಿದ್ಧಗಂಗಾ ಶ್ರೀಗಳನ್ನ ದೇವರ ಸಮಾನವೆಂದು ನೋಡುತ್ತೇವೆ ಎಂದರು. ಬದುಕನ್ನ ಸಂಪೂರ್ಣವಾಗಿ ಬಾಳುವುದಕ್ಕೆ ಹೋರಾಟ ಮಾಡುತ್ತಿದ್ದಾರೆ. ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಆರೋಗ್ಯ ಚೇತರಿಕೆಯಾಗುತ್ತಿದೆ ಎಂದು ವೈದ್ಯರು ಹೇಳಿದರು. ಸ್ವಾಮೀಜಿ ದೈವ ಪುರುಷರು, ನಾಳೆ ಹೆಚ್ಚು ಕಡಿಮೆಯಾದರೆ ದುಃಖವಾಗುತ್ತೆ. ದೈಹಿಕವಾಗಿ ದೂರವಾದರೂ ಎಲ್ಲರ ಮನಸ್ಸಿನಲ್ಲಿ ಉಳಿದಿರ್ತಾರೆ. ಎಲ್ಲರಿಗೂ ಹೇಳುವುದು ಒಂದೇ, ಧೈರ್ಯವಾಗಿ ಸ್ವಾಮೀಜಿಗಳು ಹೆಚ್ಚು ಕಾಲ ಬಾಳುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ, ಸಂಸದ ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಹಲವಾರು ಗಣ್ಯರು ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ದರ್ಶನ ಪಡೆದರು. ಸಿದ್ದಗಂಗಾ ಶ್ರೀಗಳಿಗೆ ಭಾರತರತ್ನ ನೀಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಪರಮಪೂಜ್ಯ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಕೇಂದ್ರ ಸರ್ಕಾರವು ಭಾರತರತ್ನ ನೀಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಾಯಿಸಿದರು. ಬುಧವಾರ ರಾತ್ರಿ ಸಿದ್ದಗಂಗಾ ಮಠಕ್ಕೆ ಆಗಮಿಸಿದ ಸಿದ್ದರಾಮಯ್ಯರವರು ಸಿದ್ದಗಂಗಾ ಶ್ರೀಗಳ ಆರೋಗ್ಯ ವಿಚಾರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಿದ್ದಗಂಗಾ ಶ್ರೀಗಳಿಗೆ 111 ವರ್ಷ ವಯಸ್ಸಾಗಿರುವುದರಿಂದ ಅವರಿಗೆ ಉಸಿರಾಟದ ತೊಂದರೆ ಇದ್ದು ಇದರಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ ಎಂದು ಹೇಳಿದರು. ಕೃತಕ ಉಸಿರಾಟದ ವ್ಯವಸ್ಥೆ ಮಾಡಲಾಗಿದ್ದು ಕೈಕಾಲು ಅಲುಗಾಡಿಸುತ್ತಿದ್ದಾರೆ, ಕಣ್ಣು ಬಿಟ್ಟು ನೋಡುತ್ತಿದ್ದಾರೆಂದು ಸಿದ್ದರಾಮಯ್ಯ ತಿಳಿಸಿದರು. ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ಶ್ರೀಗಳ ಬಗ್ಗೆ ವಿದ್ಯಾರ್ಥಿಗಳು ಭಕ್ತಾದಿಗಳು ಆತಂಕ ಪಡುವ ಅವಶ್ಯಕತೆ ಇಲ್ಲ, ಆಸ್ಪತ್ರೆಯಲ್ಲಿ ನೀಡಲಾಗುತ್ತಿದ್ದ ಚಿಕಿತ್ಸೆಯನ್ನು ಮಠದಲ್ಲಿಯೂ ಮುಂದುವರಿಸಲಾಗುತ್ತಿದೆ ಎಂದು ಹೇಳಿದರು. ಆರೋಗ್ಯ ವಿಚಾರಣೆ ಮಾಡಲಿಕ್ಕೋಸ್ಕರ ಅವರನ್ನ ನೋಡ್ಲಿಕ್ಕೋಸ್ಕರ ಬಂದಿದ್ದೆ. ಅವರ ಆರೋಗ್ಯ ಸ್ಥಿರವಾಗಿದೆ, ಸ್ವಲ್ಪ ಉಸಿರಾಟದ ಸಮಸ್ಯೆ ಇರ್ತದೆ, ಅದು ಏಜ್ ಫ್ಯಾಕ್ಟರ್ ಇದ್ರ ಹಾಗೆ ಇದೆ. ಯಾಕಂತಂದ್ರೆ ಏಜ್ ಫ್ಯಾಕ್ಟರ್ ಅವರು 111 ವರ್ಷ ಆಗಿರೋದ್ರಿಂದ 111 ವರ್ಷಗಳಾಗಿರೋದ್ರಿಂದ ಅವರಿಗೆ ಕೊಡ್ತಕ್ಕಂತ ಇಂಜೆಕ್ಷನ್ ಮೂಲಕ ಕೊಡ್ತಕ್ಕಂಥ ಆಹಾರ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಅದು ಆಗ್ತಾ ಈಗ ಸ್ವಲ್ಪ ಮಿನರಲ್ಸು ಪ್ರೋಟೀನ್ಸು ಮತ್ತೆ ಆಲ್ಬುಮಿನ್ ಇವೆಲ್ಲವೂ ಕೂಡ ಶಕ್ತಿ ಕೊಡ್ತಕ್ಕಂಥದ್ದು ಕನ್ವರ್ಟ್ ಆಗಬೇಕು. ಅದಾದರೆ ಆರೋಗ್ಯ ಚೆನ್ನಾಗಿ ಆಗ್ತದೆ. ಅದು ಉಸಿರಾಟ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ ಮಾಡ್ತಾ ಇರದೆ ಏನು ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ಮೇಜರ್ ಆಪರೇಷನ್ ಆಗಿದೆ, ಆದ್ಮೇಲೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿದೆ. ಹಾಗಾಗಿ
ಕೆಲವು ಸಾರಿ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ, ಕೆಲವು ಸಾರಿ ನಾರ್ಮಲ್ ಉಸಿರಾಟನ ಕೂಡ ಮಾಡ್ತಾರೆ. ಮತ್ತೆ ಕಣ್ಬಿಟ್ಟಿದ್ರು ಈಗ ಸ್ವಾಮೀಜಿ ನಾನು ಹೋಗಿದ್ದಾಗ ಕಣ್ಬಿಟ್ಟಿದ್ರು, ಕೈಯೆಲ್ಲ ಅಲ್ಲಾಡಿಸ್ತಾರೆ. ಒಂದು ವಾರದಿಂದ ಇವತ್ತು ಬಹಳ ಇಂಪ್ರೂವ್ಮೆಂಟ್ ಅದರಿಂದ ಸ್ವಲ್ಪ ಚೇತರಿಕೆ ಆಗ್ತಾ ಇದೆ. ಸರ್, ಈಗ ಕೆಲವರು ಇಚ್ಛಾ ಮರಣಿ ಅಂತ ವ್ಯಾಖ್ಯಾನ ಮಾಡ್ತಾ ಇದಾರೆ, ಅದು ನಿಮ್ಗೆ ಏನನ್ಸು ಸರ್? ಸ್ವಾಮೀಜಿ ಇಚ್ಛಾ ಮರಣಿ ಆಗಿದ್ದಾರೆ ಅಂತ ಆರೋಗ್ಯ ಚೆನ್ನಾಗಿದೆ, ನಾವು ಏನು ಹೇಳಕ್ ಹೋಗಲ್ಲ. ಇಚ್ಛಾ ಮರಣಿ ಆ ಮರಣಿ ಮಾಜಿ ಶಾಸಕರುಗಳಾದ ಎಸ್ ಶಫಿ ಅಹಮದ್, ಡಾ ರಫೀಕ್ ಅಹಮದ್, ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಸಿದ್ದಗಂಗಾ ಮಠಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ಸಿದ್ದಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮಿಗಳ ಆರೋಗ್ಯ ವಿಚಾರಿಸಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿದರು. ಮಧ್ಯಾಹ್ನ 2 ಗಂಟೆಗೆ ಸಿದ್ದಗಂಗಾ ಮಠಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಬರುತ್ತಾರೆಂದು ಪೊಲೀಸ್ ಅಧಿಕಾರಿಗಳ ಅಧಿಯಾಗಿ ಗಣ್ಯರುಗಳು ಸಂಜೆ 4:30 ಕಾದು ಸುಸ್ತಾದರು. ದೇವೇಗೌಡರು ಕೊನೆಗೆ 5 ಗಂಟೆ ವೇಳೆಗೆ ಮಠಕ್ಕೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದರು. ಸ್ವಾಮೀಜಿ ಜೊತೆಗಿರುವ ವೈದ್ಯರುಗಳಿಂದ ಅವರ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ದೇವೇಗೌಡರು ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸುದ್ದಿಗಾರರೊಂದಿಗೆ ಮಾತನಾಡಿ, ಸಿದ್ದಗಂಗಾ ಶ್ರೀಗಳಿಗೆ 111 ವರ್ಷ ಆಗಿದ್ದು ಸ್ವಾಭಾವಿಕವಾಗಿ ಆರೋಗ್ಯ ಏರುಪೇರು ಆಗುವುದು ಸಹಜ ಎಂದು ಹೇಳಿದರು. ಮಠಾಧ್ಯಕ್ಷರಾಗಿ 89 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಲಕ್ಷಾಂತರ ಮಕ್ಕಳಿಗೆ ವಿದ್ಯೆ ಅನ್ನದಾಸೋಹ ನೀಡಿ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದ್ದಾರೆಂದು ದೇವೇಗೌಡರು ತಿಳಿಸಿದರು. ಸ್ವಾಮೀಜಿಯವರಿಗೆ ದೈವ ಅನುಗ್ರಹವೇ ಕೆಲಸ ಮಾಡುತ್ತಿರುವುದಾಗಿ ಹೇಳಿ, ಆರೋಗ್ಯದಲ್ಲಿ ಏರುಪೇರಾದರೂ ಭಗವಂತನ ಅನುಗ್ರಹದಿಂದ ಜಯಿಸಿಕೊಂಡು ಬಂದಿದ್ದಾರೆಂದು ಹೇಳಿದರು. ಈ ಸಂಸ್ಥೆ ಈ ರಾಷ್ಟ್ರದಲ್ಲಿ ಮೊದಲನೇ ಬಾರಿಗೆ ವಿದ್ಯಾದಾನವನ್ನು ಮಾಡತಕ್ಕಂಥ ಅನ್ನದಾಸೋಹ ಮಾಡತಕ್ಕಂಥ ಒಂದು ಧಾರ್ಮಿಕ ನಿಬಂಧನೆ ಬಗ್ಗೆ ಉಪನ್ಯಾಸ ಮಾಡತಕ್ಕಂಥದ್ದು, ಅವ್ರು ಯಾವುದೇ ಸಂದರ್ಭದಲ್ಲಿ 3 ವರ್ಷ ಆಯಿತು, 15 ವರ್ಷ ಆಯ್ತು, 110 ವರ್ಷ ಆಯಿತು, ಹೀಗೆ ಕೊನೆಯ ಬೆಳಿಗ್ಗೆವರೆಗೂ ಅವರ ಚೇತನ ಅಷ್ಟೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಾಗಲಿ ಮಕ್ಕಳಿಗೆ ಪಾಠ ಹೇಳೋದಿಲ್ಲ, ಹೀಗೆ ಅವರು ನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ದೀರ್ಘವಾಗಿ ಸಚಿವ ಎಸ್ ಆರ್ ಶ್ರೀನಿವಾಸ್, ಶಾಸಕ ಡಿಸಿ ಗೌರಿಶಂಕರ್, ವಿಧಾನ ಪರಿಷತ್ ಸದಸ್ಯ ಕಾಂತರಾಜು, ಮಧುಗಿರಿ ಶಾಸಕ ಎಂವಿ ವೀರಭದ್ರಯ್ಯ, ಮುಖಂಡ ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನು ಅಭದ್ರಗೊಳಿಸಲು ಹೊರಟ ಬಿಜೆಪಿ ವರ್ತನೆ ವಿರುದ್ದ ತುಮಕೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟಿಸಿದರು. ಸಮ್ಮಿಶ್ರ ಸರ್ಕಾರವನ್ನು ಪತನಗೊಳಿಸಲು ಆಪರೇಷನ್ ಕಮಲ ಮಾಡಲು ಹೊರಟ ಬಿಜೆಪಿಯ ಧೋರಣೆ ವಿರುದ್ದ ತುಮಕೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನು ಅಭದ್ರಗೊಳಿಸಲು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಡೆಸಿದ ಸಂಚಿನ ವಿರುದ್ದ ಕಾಂಗ್ರೆಸ್ ಮುಖಂಡರು ಹರಿಹಾಯ್ದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಮಾತನಾಡಿ, ಸಮ್ಮಿಶ್ರ ಸರ್ಕಾರವನ್ನು ಅಭದ್ರಗೊಳಿಸಲು ಹೋಗಬೇಡಿ, ಕೈ ಸುಟ್ಟುಕೊಳ್ಳುತ್ತೀರಿ ಎಂದು ಬಿಜೆಪಿ ಮುಖಂಡರಿಗೆ ತಿರುಗೇಟು ನೀಡಿದರು. ಆಡಳಿತ ಪಕ್ಷಕ್ಕೆ ತೊಂದರೆ ಕೊಡಲು ಬರಬೇಡಿ, ಬರುವ ಚುನಾವಣೆಯಲ್ಲಿ ಜನತೆ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ರಾಮಕೃಷ್ಣ ಎಚ್ಚರಿಸಿದರು. ಬಿಜೆಪಿಯವರಿಗೆ ಹೇಳಕ್ ಬಯಸ್ತೇನೆ ನಾನು, ಇನ್ ಮುಂದಾದ್ರೂ ಸರ್ಕಾರ ಅಭದ್ರಗೊಳಿಸ ಕೈ ಹಾಕಕ್ ಹೋಗಬೇಡಿ, ಯಾಕಂದ್ರೆ ಕೈ ಸುಟ್ಕಂತೀರ ಅಂತ ಹೇಳಿ ಈ ಮೂಲಕ ಹೇಳಕ್ ನಾನು ಬಯಸ್ತೇನೆ. ಇವತ್ತು 2019 ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಈ ನಿಮ್ಮ ದೊಂಬರಾಟನೆಲ್ಲ ನೋಡ್ತಾ ಇದೆ, ಏನ್ ಮಾಡ್ತಾ ಇದ್ದೀರಾ, ಏನ್ ಆಟ ಆಡ್ತಾ ಇದ್ದೀರಾ ಅಂತೇಳಿ ಎಲ್ಲ ನೋಡ್ತಾ ಇದೆ. ಈ 19 ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠನ ಈ ರಾಜ್ಯದ ಜನತೆ ಮತ್ತು ರಾಷ್ಟ್ರದ ಜನತೆ ನಿಮಗೆ ಪಾಠ ಕಲಿಸ್ತಾರೆ ಅಂತೇಳಿ ಈ ಮೂಲಕ ಹೇಳಕ್ ಬಯಸ್ತೇನೆ. ಈ ಬಿಜೆಪಿನವರು ಏನ್ ನಿಮಗೆ ವಿರೋಧ ಪಕ್ಷದಲ್ಲಿ ಕೂತಿದ್ದೀರಾ, ಅದನ್ನ ಯಶಸ್ವಿಯಾಗಿ ನೀವು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿ ನೀವು ಆಡಳಿತ ಪಕ್ಷಕ್ಕೆ ತೊಂದರೆ ಮಾಡೋದಾಗ್ಲಿ, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ತೊಂದರೆ ಕೊಡೋದಾಗ್ಲಿ ಮಾಡಕ್ ಹೋಗಬೇಡಿ. ಈಗಾಗಲೇ ಏನು ಯು ಪಿ ಎ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಏನು ರೈತ ಪರ ಕೆಲಸಗಳು ಮಾಡಿದ್ದಾರೆ ನಮ್ಮ ಯು ಪಿ ಎ ಗೌರ್ಮೆಂಟು, ಹಲವಾರು ಕಾರ್ಯಕ್ರಮ ಬಡವರಿಗೆ ಕೂಲಿಗಾಗಿ ಕಾಳು ಆಗಲಿ, ಎನ್ ಆರ್ ಇ ಜಿ
ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೆ. ರೈತರ ಸಾಲ ಮನ್ನಾ ಮಾಡಿದೆ. ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಸಹ 50,000 ವರೆಗೆ ಸಾಲ ಮನ್ನಾ ಮಾಡಿದ್ದಾರೆ. ಈಗ ಸಮ್ಮಿಶ್ರ ಸರ್ಕಾರದಲ್ಲೂ ಸಹ ರೈತರ ಸಾಲ ಮನ್ನಾ ಮಾಡಿದೆ. ಅದನ್ನೆಲ್ಲ ತಡಿಲಾರದಲ್ಲೇ ಇವತ್ತು ಬಿಜೆಪಿಯವರು ರಾಜ್ಯದಲ್ಲಿ ನಾವು 2 ಸೀಟು ಗೆಲ್ಲಕ್ಕಾಗಲ್ಲ. ಮಾಜಿ ಶಾಸಕ ಆರ್ ನಾರಾಯಣ್, ಕಾಂಗ್ರೆಸ್ ಮುಖಂಡರುಗಳಾದ ಶಿವಮೂರ್ತಿ, ಆಟೋರಾಜು, ಮೆಹಬೂಬ್ ಪಾಷಾ, ಟಿಎಸ್ ತರುಣೇಶ್, ತುಬಿ ಮಲ್ಲೇಶ್, ಗೀತಮ್ಮ, ಮಹೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಬಿಜೆಪಿ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆರೆಹೂಳು ತೆರವಿನಿಂದ ಕೆರೆ ಕುಂಟೆಗಳ ಅಂತರ್ಜಲ ವೃದ್ಧಿಯಾಗುತ್ತಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ದೇವನಹಳ್ಳಿ ತಾಲೂಕು ದ್ಯಾವರಹಳ್ಳಿಯಲ್ಲಿ ಹೇಳಿದ್ದಾರೆ. ಗ್ರಾಮೀಣ ಭಾಗದ ಕೆರೆಗಳ ಅಂತರ್ಜಲ ಪ್ರಪಾತಕ್ಕೆ ಮುಟ್ಟಿದ್ದು ಕೆರೆಹೂಳು ತೆರವಿನಿಂದ ಕೆರೆ ಕುಂಟೆ ಕೊಳವೆಬಾವಿ ಸಮೃದ್ಧಿ ಜೊತೆಗೆ ರೈತರ ಬದುಕು ಹಸನಾಗಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ದ್ಯಾವರಹಳ್ಳಿ ಗ್ರಾಮದ ಸರ್ವೆ ನಂಬರ್ 30ರಲ್ಲಿ 8.30 ಎಕರೆ ಕುಂಟೆ ಜಮೀನು ಕೆರೆ ಹೂಳು ತೆರವು ಕಾರ್ಯಕ್ರಮ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ ವೇಳೆ ಪಾಲ್ಗೊಂಡು ಮಾತನಾಡಿದರು. ಬರದಾದ ಕೆರೆಗಳ ಅಂತರ್ಜಲ ವೃದ್ಧಿಸಲು ಕೆರೆಯಲ್ಲಿನ ಹೂಳು ತಾಲೂಕಿನ ಪ್ರತಿಯೊಂದು ಜೀವ ಸಂಕುಲ ಸಮೃದ್ಧಿಯಿಂದ ಕೂಡಿರಲು ಕೆರೆ ಗುಂಟಿಗೆ ಜೀವನಾಡಿ ರಾಜ ಕಾಲುವೆ ಒತ್ತುವರಿ ಕೂಡಲೇ ತೆರವಿಗೆ ಸಹಕರಿಸುವುದಾಗಿ ಮಳೆಗಾಲ ಹೊಸ್ತಿಲಲ್ಲಿದ್ದು ಕೆರೆಯಲ್ಲಿ ಮಳೆ ನೀರು ಶೇಖರಣೆಗೆ ಸಹಾಯವಾಗಲಿದೆ. ದ್ಯಾವರಹಳ್ಳಿ ಗ್ರಾಮದ ಕೆರೆ ಸುಮಾರು 8.04 ಗುಂಟೆ ಜಮೀನು ಸಂಪೂರ್ಣ ಹೂಳು ತೆಗೆಯುವ ಕೆಲಸ ಒಬ್ಬರೇ ಕೈಗೆತ್ತಿಕೊಂಡಿದ್ದಾರೆ. ಅವರ ಸಾಮಾಜಿಕ ಕಳಕಳಿಗೆ ಅಭಿನಂದನೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳ ಅಭಿವೃದ್ಧಿ ಕೇವಲ ಸರ್ಕಾರದ ಕೆಲಸವೆಂದು ಭಾವಿಸದೆ ಸಾಮಾಜಿಕ ಕಳಕಳಿ ಹೊಂದಿರುವ ಎಸ್ಎಂಎಸ್ ಬಿಲ್ಡರ್ಸ್ನಂತಹ ಕಂಪನಿಗಳು ಮುಂದೆ ಬಂದಿರುವುದು ಪ್ರಶಂಸನೀಯವೆಂದರು. ಕೆರೆಹೂಳು ತೆಗೆಯುವ ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಮಾಧ್ಯಮಗಳೊಂದಿಗೆ ವಿಷಯ ಹಂಚಿಕೊಂಡ ಅವರು, ಪ್ರಾಣಿಪಕ್ಷಿ ದನಕರು ಸಕಲ ಜೀವರಾಶಿಗಳು ಸುಭಿಕ್ಷೆ ನೆಮ್ಮದಿ ಹಸನು ಕಾಯ್ದುಕೊಳ್ಳಲು ಮನುಷ್ಯನಿಗೆ ನೀರು ಪ್ರಮುಖ ಆಧಾರವಾಗಿರುತ್ತೆ. ವಿಜ್ಞಾನ ಅದೆಷ್ಟು ಮುಂದುವರೆದರೂ ವೈಜ್ಞಾನಿಕ ಸನ್ನಿವೇಶಗಳನ್ನು ಪ್ರಶ್ನಿಸಲು ಸಾಧ್ಯವಾಗದು ಎಂದರು. ರಾಜ್ಯ ಕಾಲುವೆ ಒತ್ತುವರಿ ಕಾರ್ಯ ಚುರುಕುಗೊಂಡಿದ್ದು ಯಾರ ಮನಸ್ಸನ್ನ ಗಾಸಿಗೊಳಿಸುವಂತೆ ಕಾರ್ಯಾಚರಣೆ ಎಂದು ಭಾವಿಸದೆ ರಾಜ್ಯ ಕಾಲುವೆಗಳಿಂದ ಹರಿಯುವ ನೀರು ನೇರವಾಗಿ ಕೆರೆ ಕುಂಟೆಗಳು ತುಂಬಲಿವೆ. ಇದರಿಂದ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ವೃದ್ಧಿಸಿ ನಿತ್ಯೋಪಯೋಗಕ್ಕೆ ಬೇಸಾಯಕ್ಕೆ ಕುಡಿಯಲು ನೀರಿಗೆ ಅಭಾವದ ದುಡುಕು ದೂರವಾಗಲಿದೆ ಎಂದು ನಾಗರಿಕರಲ್ಲಿ ಅರಿವು ಮೂಡಿಸಿದರು. ಎಸ್ಎಂಎಸ್ ಬಿಲ್ಡರ್ಸ್ ಮಾಲೀಕರಾದ ದ್ಯಾವರಹಳ್ಳಿ ಶಾಂತಕುಮಾರ್ ಮಾತನಾಡಿ, ಕೆರೆಹೂಳು ತೆಗೆಯುವುದರಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗುತ್ತದೆ ಹಾಗೂ ಘನತ್ಯಾಜ್ಯ ವಸ್ತುಗಳನ್ನು ಕೆರೆ ಡಂಪ್ ಮಾಡುವುದು ನಿಲ್ಲಬೇಕು. ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಗ್ರಾಮಾಂತರ ಪ್ರದೇಶದಲ್ಲಿನ ಜನತೆ ರಾಜ್ಯ ಕಾಲುವೆ ತೆರವಿಗೆ ಸಹಕರಿಸಿದ್ದೇ ಆದರೆ ಗ್ರಾಮೀಣ ಭಾಗದ ಹೈನುಗಾರಿಕೆ ಬೇಕಾದಷ್ಟು ನೀರು ದ್ಯಾವರಹಳ್ಳಿ ಗ್ರಾಮದ ಕೆರೆಗೆ ಶೇಖರಣೆ ಸಾಧ್ಯ ಎಂದರು. ದ್ಯಾವರಹಳ್ಳಿ ಕೆರೆಗೆ ಸುಮಾರು 70ಕ್ಕೂ ಹೆಚ್ಚು ಮೂಲಗಳಿಂದ ನೀರಿನ ಮಾರ್ಗಗಳಿವೆ. ಕೇವಲ ಸರ್ಕಾರದ ಒತ್ತಡಕ್ಕೆ ಮಣಿದು ತೆರವಿಗೆ ಮುಂದಾದರೆ ಮುಂದಿನ ಪೀಳಿಗೆ ಆರೋಗ್ಯಕರ ಬೆಳವಣಿಗೆಯನ್ನು ಅರಿತು ಸಹಕರಿಸಬೇಕಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ರವಿ, ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ವೆಂಕಟರಮಣಪ್ಪ, ಜಿಲ್ಲಾಧಿಕಾರಿ ಕರಿಗೌಡ, ತಹಸೀಲ್ದಾರ್ ಅರ್ಜುನ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಉಪಾಧ್ಯಕ್ಷೆ ಕನ್ಯಾಕುಮಾರಿ, ಸದಸ್ಯರಾದ ಲಕ್ಷ್ಮೀನಾರಾಯಣಪ್ಪ, ಕೆಸಿ ಮಂಜುನಾಥ್, ಅನಂತಕುಮಾರಿ, ತಾಲೂಕು ಪಂಚಾಯಿತಿ ಸದಸ್ಯ ಮಹೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಆಲೂರು ದೂದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಖಾ ರಾಜಣ್ಣ ಒಳಗೊಂಡ ಗಣ್ಯರು ಭಾಗವಹಿಸಿದರು. ಗುಬ್ಬಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜುಂಚಪ್ಪ ಜನಪರ ಮಹಾಕಾವ್ಯ ವಿಶೇಷ ಉಪನ್ಯಾಸವನ್ನು ಆಯೋಜಿಸಲಾಗಿತ್ತು. ಮಹನೀಯರನ್ನ ಯಾವುದೇ ಸಮುದಾಯಕ್ಕೆ ಸೀಮಿತ ಮಾಡದೆ ಸಮಾಜದ ವ್ಯಕ್ತಿಯನ್ನಾಗಿ ಕಂಡಾಗ ಸರ್ವ ಸಮಾಜವು ಉನ್ನತಿಯ ಕಡೆ ಹೋಗುತ್ತದೆ ಎಂದು ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ತಿಳಿಸಿದರು. ಗೋಬಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಜುಂಜಪ್ಪ ಜನಪರ ಮಹಾಕಾವ್ಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಮಕ್ಕಳು ಮೌಲ್ಯಯುತ ಶಿಕ್ಷಣದ ಮೂಲಕ ಇಂದಿನ ಕಾಂಪಿಟೇಟಿವ್ ಯುಗದಲ್ಲಿ ಬದುಕು ಸಾಗಿಸಬೇಕಾಗಿದೆ. ಎಲ್ಲ ಮಹನೀಯರ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಳ್ಳುವ ಮೂಲಕ ಅವರ ಗುಣಗಳನ್ನು ನಿಮ್ಮಗಳ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಜುಂಜಪ್ಪನವರ ಜನಪರ ಕಾಳಜಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ ಎಂದರು. ಅಧ್ಯಯನ ಪೀಠಗಳು ಪ್ರಾರಂಭವಾಗುವುದಕ್ಕಿಂತ ಮುಚ್ಚದೇ ಇರುವ ರೀತಿ ನೋಡಿಕೊಳ್ಳುವುದು ಉತ್ತಮ ಎಂದರು. ಸಂದರ್ಭಕ್ಕೆ ತಕ್ಕಂತೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಎಲ್ಲ ಆಯಾಮಗಳನ್ನು ಕೂಡಿ ಸಮಾಜ ಬೆಳೆಯುವಂಥದ್ದು ಒಟ್ಟಾರೆ ಏನು ನಾವು ಸಾಮಾಜಿಕ ಅಭಿವೃದ್ಧಿ ಅಂತ ಹೇಳ್ತೀವಿ ಹಾಗೆ ಹೋಗುವಂಥದ್ದು. ಆ ದೆಸೆಯಲ್ಲಿ ಅನೇಕ ಮಹನೀಯರು ಬಂದು ಹೋಗಿದ್ದಾರೆ. ಆಯಾ ಕಾಲಘಟ್ಟಕ್ಕೆ, ಆಯಾ ಸಂದರ್ಭಕ್ಕೆ ಸರಳ ಸಮಾಜದಿಂದ ಸಂಕೀರ್ಣತೆಗೆ ಬಂದಂತಹ ಈ ಕಾಲಘಟ್ಟದವರೆಗೆ ಅನೇಕರು ಬಂದು ಹೋಗಿದ್ದಾರೆ. ಅದರಲ್ಲಿ ಜುಂಜಪ್ಪ ಒಬ್ಬರು. ಜನಪದ ಶೈಲಿಯ ಮುಖಾಂತರ ಜನರ
ಮಾತು ಬಾಯಿಂದ ಬಾಯಿಗೆ ಹಾಡೋದ್ರ ಮುಖಾಂತರ ಆ ಕಾಲಘಟ್ಟದ ಏನು ಅಭಿವೃದ್ಧಿ ಇತ್ತು, ಸಾಮಾಜಿಕ ಅಭಿವೃದ್ಧಿ ಎಲ್ಲವನ್ನೂ ಒಳಗೊಂಡಂತೆ ಅದನ್ನ ಪ್ರತಿಬಿಂಬಿಸಿದಂತ ನಾಯಕ. ಆ ಸಂದರ್ಭದಲ್ಲಿ ಡಾಕ್ಟರ್ ಚಿಕ್ಕಣ್ಣ ಹಣ್ಣೆಕಟ್ಟೆ ಅವರು ಮಾತನಾಡಿ, ಜುಂಜಪ್ಪ ಸಾಂಸ್ಕೃತಿಕ ನಾಯಕರಾಗಿದ್ದವರು. ಜುಂಜಪ್ಪ ಸಾಹಿತಿ ನಮ್ಮ ನೆಲೆದವನು, ತಾಲೂಕಿನ ಹಗಲವಾಡಿ ಹಾಗೂ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದರು. ನಮ್ಮ ಮೇಡಮ್ ಹೇಳಿದ್ರು ಏನ್ ಹೇಳಿದ್ರು ಅಂತಂದ್ರೆ, ನಮಗೆ ರಾಮಾಯಣ ಮಹಾಭಾರತಗಳು ಮಾತ್ರ ಜನಪದ ಮಹಾಕಾವ್ಯಗಳು ಅಂತ ನಾವು ಭಾವಿಸಿದ್ದೇವೆ. ರಾಮಾಯಣ ಮಹಾಭಾರತಗಳು ಯಾಕೆ ನಾವು ಜನಪದ ಮಹಾಕಾವ್ಯಗಳು ಅಂತ ಕರೀತೀವಿ ಅಂತಂದ್ರೆ, ಅದು ನಮ್ಮ ಬದುಕಿನ ಭಾಗ. ರಾಮಾಯಣದಲ್ಲಿ ಇಲ್ಲದಿರ್ತಕ್ಕಂಥ ಬದುಕಿನಲ್ಲಿ ಏನೂ ಇಲ್ಲ, ಅದು ನಮ್ಮ ಬದುಕಿನ ಒಂದು ಭಾಗವಾಗಿರ್ತಕ್ಕಂಥ ಒಂದು ಭಾಗ. ಅದು ನಾವು ನಿಂತರೆ ಕುಂತರೆ ರಾಮಾಯಣವನ್ನೇ ಉಸಿರಾಡ್ತೀವಿ, ಮಹಾಭಾರತವನ್ನೇ ಉಸಿರಾಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನೇ ನಮ್ಮ ನಮ್ಮ ಮನೆದೇವರು ಅಂತ ಭಾವಿಸ್ತೇವೆ. ನಮಗೆ ಹುಟ್ಟುವ ಮಕ್ಕಳನ್ನೇ ರಾಮ ಕೃಷ್ಣ ಇತರ ಹೆಸರುಗಳನ್ನೇ ನಾವು ಆ ರಾಮಾಯಣ ಮಹಾಭಾರತ ಪಾತ್ರವನ್ನು ಕರಿತೇವೆ. ಹಾಗಾಗಿ ಅವು ನಿತ್ಯವೂ ನಮಗೆ ದೈವವಾಗ್ತವೆ, ನಮ್ಮನ್ನ ಬದುಕನ್ನ ಮುನ್ನಡೆಸ್ತವೆ. ಜುಂಜಪ್ಪ ಬದುಕಿದ್ದು 16 ವರ್ಷವಾದರೂ ಅವರ ಸಾಧನೆ ಬಹಳ. ಅವರು ದನ ಕರುಗಳನ್ನ ಹಾಗೂ ಗೋಮಾಳುಗಳನ್ನ ರಕ್ಷಿಸಿದ್ರು. ಇಂದು ಮನೆಗಳಲ್ಲಿ ಹಾವು ಚೀಳುಗಳು ಕಾಣಿಸಿಕೊಂಡರೆ ಜುಂಜಪ್ಪನ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಸಮಸ್ಯೆ ಬಗೆಹರಿಸುವುದು ಎಂಬ ನಂಬಿಕೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋದಮ್ಮ, ಚಿಕ್ಕಪ್ಪಯ್ಯ, ಪ್ರಾಂಶುಪಾಲ ಕೃಷ್ಣಪ್ಪ, ಶಿವಣ್ಣ ಬೆಳವಾಡಿ, ಪೂಜಾರ್ಯರಪ್ಪ, ಮುಖಂಡರಾದ ಪ್ರಕಾಶ್, ರಾಜಣ್ಣ, ಗಂಗಾಧರ್ ಹಾಗೂ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ಬೀರಸಂದ್ರದ ಜಿಲ್ಲಾಡಳಿತ ಭವನಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಕಚೇರಿ ಸ್ಥಳಾಂತರಗೊಂಡು ಈಗಾಗಲೇ ಕಾರ್ಯಾರಂಭ ಮಾಡಿದ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಕಚೇರಿಯು ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದಲ್ಲಿರುವ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಗೊಂಡು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ಉಪಸ್ಥಿತಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಮಾತನಾಡಿ, ಕಚೇರಿಗಳು ಸ್ಥಳಾಂತರಗೊಂಡಿರುವುದರಿಂದ 4 ತಾಲೂಕುಗಳ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತದೆ. ಗ್ರಾಮೀಣ ಜನತೆ ತಮ್ಮ ಕಚೇರಿ ಕೆಲಸಗಳಿಗೆ ಬೆಂಗಳೂರಿಗೆ ಬಂದು ಹೋಗಲು ತೊಂದರೆಯಾಗುತ್ತಿದ್ದು ಇದೀಗ ಎಲ್ಲರೂ ಅನುಕೂಲವಾಗಿದ್ದಾರೆಂದು ತಿಳಿಸಿದರು. ಅನಿಸಿಕೆ ಬೆಂಗಳೂರಿಂದ ಇಲ್ಲಿ ಬಂದಿದ್ದಕ್ಕೆ ಬಹಳ ಖುಷಿ ಆಗುತ್ತೆ. ಇಲ್ಲಿ ಎಲ್ಲ 4 ಗ್ರಾಮಗಳಿಗೂ 4 ತಾಲೂಕಿಗೂ ಅನುಕೂಲ ಆಗ್ತಾ ಇದೆ. ರೈತರಿಗೆ ತುಂಬಾ ಹತ್ರ ಆಗಿರುತ್ತೆ. ಬೆಳಗ್ಗೆ ಸಾಯಂಕಾಲ ಏನೋ ಸಮಸ್ಯೆ ಇದ್ರು ಬಂದು ತೀರಿಸಿದ್ರು. ಬೆಂಗಳೂರು ಆಗಿದ್ರೆ ಸ್ವಲ್ಪ ಇಡೀ ದಿನ ಆ ಕೆಲಸ ಆಗುತ್ತೋ ಹೋಗುತ್ತೋ ಪ್ರಶ್ನೆ ಬೇರೆ, ಆದ್ರೆ ಇಡೀ ದಿನ ಟೈಮ್ ವೇಸ್ಟ್ ಆಗೋದು. ಇಲ್ಲಿ ಜಿಲ್ಲಾ ಪಂಚಾಯತ್ ಆಗಿರೋದು ಬಹಳ ಖುಷಿ ಆಗ್ತಾ ಇದೆ. ಪಬ್ಲಿಕ್ ಅಷ್ಟೇ ಖುಷಿ ಆಗ್ತಾ ಇದೆ. ಸಿಬ್ಬಂದಿ ಒಂದು ಬಂದು ಹೋಗ್ಲಿಕ್ಕೆ ತೊಂದರೆ ಆಗಲಿ ತೊಂದರೆ ಆಗಲ್ಲ, ಯಾಕಂದ್ರೆ ನಮ್ದೇ ಇಂಡಿಪೆಂಡೆಂಟ್ ಆಪರೇಷನ್ ಬಸ್ಗಳೆಲ್ಲ ಮೇಡಮ್. ಇವಾಗ ಬೆಂಗಳೂರಿಂದ ಯಲಹಂಕ ವರ್ಗೂ ಹಾಕಿದ್ದಾರೆ, ತಿರುಗಿ ಮುಂದಕ್ಕೆ ಹಾಕಿದ್ದಾರೆ, ಈ ಕಡೆ ಇದು ದೇವನಹಳ್ಳಿಗೆ ಹಾಕಿದ್ದಾರೆ, ಹೊಸಕೋಟೆಗೂ ಹಾಕಿದ್ದಾರೆ, ದೊಡ್ಡ ಹಾಕಿದ್ದಾರೆ. ಒಂದು ಬೋರ್ಡ್ ಇಲ್ಲ, ಬಸ್ಗಳು ದಯವಿಟ್ಟು ಗಮನಕ್ಕೆ ಇಟ್ಕೊಂಡು ಒಂದು ಬೋರ್ಡ್ ಹಾಕಿಸ್ಲಿಕ್ಕೆ ವ್ಯವಸ್ಥೆ. ಉಪಾಧ್ಯಕ್ಷೆ ಕನ್ಯಾಕುಮಾರಿ ಅವರು ಮಾತನಾಡಿ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಒಂದೆಡೆ ಇರುವುದರಿಂದ ಒಂದಕ್ಕೊಂದು ಕಚೇರಿಗಳು ಪೂರಕವಾಗಿ ಕಾರ್ಯನಿರ್ವಹಿಸುವುದರೊಂದಿಗೆ ಸಾರ್ವಜನಿಕರು ಈ ಹಿಂದೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಅಲೆದಾಡುವ ಕೆಲಸ ಇರುವುದಿಲ್ಲವೆಂದು ತಿಳಿಸಿದರು. ಆಗಿರೋದ್ರಿಂದ ತುಂಬಾ ಸಂತೋಷದ ವಿಚಾರ. ಯಾಕೆ ಅಂದ್ರೆ 4 ತಾಲೂಕು ಎಲ್ಲಾ ರೈತರಿಗಿರ್ಬೋದು, ಪಬ್ಲಿಕ್ಸ್ ಇರ್ಬೋದು, ಎಲ್ಲ ಇಲಾಖೆನು ಇಲ್ಲೇ ಇರೋದ್ರಿಂದ ಎಲ್ಲರೂ 4 ತಾಲೂಕು ಜನಗಳು ಇಲ್ಲಿ ಬಂದು ಅವರ ಕುಂದು ಕೊರತೆಗಳು ಏನೇ ಇದ್ರು ಇಲ್ಲೇನೆ ಬಗೆಹರಿಸ್ಬೋದು. ಯಾಕಂದ್ರೆ ಅಧಿಕಾರಿಗಳು ನಮ್ಮೊಟ್ಟಿಗೆ ಇರ್ತಾರೆ, ಹಾಗಾಗಿ ಅವ್ರನ್ನ ಎದುರಿಗೆಲ್ಲ ನಾವು ಮಾತಾಡಿಸಿ ಅವರು ಏನೇ ಕಷ್ಟಗಳು ಇದ್ರು ಬಗೆಹರಿಸೋ ಪ್ರಯತ್ನ ಮಾಡಿ. ಕನ್ಯಾಕುಮಾರಿ ಉಪಾಧ್ಯಕ್ಷ. ಸಚಿವ ಕೃಷ್ಣ ಬೈರೇಗೌಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಗ್ರಾಮೀಣ ಭಾಗದ ಜನತೆಗೆ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಬಂದು ಹೋಗಲು ತುಂಬಾ ತೊಂದರೆಯಾಗುತ್ತಿತ್ತು. ಗ್ರಾಮೀಣ ಭಾಗಕ್ಕೆ ಜಿಲ್ಲಾ ಸಂಕೀರ್ಣ ಸ್ಥಳಾಂತರಗೊಂಡಿರುವುದು ಎಲ್ಲರಿಗೂ ಅನುಕೂಲವಾಗಿದೆ, ಜನರ ಕನಸು ಈಡೇರುವಂತಾಗಿದೆ ಎಂದು ತಿಳಿಸಿದರು. 2007 ಅಸ್ತಿತ್ವದಲ್ಲಿದ್ದರೂ ಸಹ ಇಲ್ಲಿ ಸ್ವಂತ ಕಚೇರಿಗಳು ಇರಲಿಲ್ಲ. ಇದು ಗ್ರಾಮಾಂತರ ಜಿಲ್ಲೆ ಆಗಿದ್ರೂ ಇಲ್ಲಿಯ ಎಲ್ಲ ಕಚೇರಿಗಳು ಬೆಂಗಳೂರು ನಗರದಲ್ಲಿ ನಾನಾ ಭಾಗದಲ್ಲಿ ಹಂಚಿ ಹೋಗಿದ್ದವು.
ಆಡಳಿತ ಜನಗಳ ಕೈಗೆ ಸಿಗಬೇಕು ಅನ್ನೋ ಆಶಯಕ್ಕೆ ಪೂರಕವಾಗಿ ಅದು ಇರಲಿಲ್ಲ. ಜನರ ಕೈಗೆ ಅಧಿಕಾರಿಗಳನ್ನು ಮುಟ್ಟುವಂಥದ್ದು ಕಷ್ಟ ಆಗ್ತಾ ಇತ್ತು. ಕಳೆದ 5 ವರ್ಷಗಳಿಂದ ಎಲ್ಲ ಜನಪ್ರತಿನಿಧಿಗಳ ಪ್ರಯತ್ನದಿಂದ ಜಿಲ್ಲಾ ಆಡಳಿತ ಭವನನೂ ನಿರ್ಮಾಣ ಆಗಿದೆ. ಈಗಾಗಲೇ 2.5 ತಿಂಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿನೂ ಸಹ ಇಲ್ಲಿಗೆ ವರ್ಗ ಆಗಿದೆ ಮತ್ತು ಅನೇಕ ಇಲಾಖೆಗಳು ಇಲ್ಲಿಗೆ ವರ್ಗ ಆಗಿದ್ದಾವೆ. ಇವತ್ತಿನಿಂದ ಜಿಲ್ಲಾ ಪಂಚಾಯತು ಸಹ ಇಲ್ಲಿಗೆ ಜಿಲ್ಲೆಯ ಒಳಗಡೆನೆ ಕಾರ್ಯಾರಂಭ ಶುರು ಮಾಡಿದೆ. ಸೊ ಹೀಗಾಗಿ ಜನಗಳ ಕೈಗೆ ಅಧಿಕಾರಿಗಳು ಸಿಗಬೇಕು, ಆಡಳಿತ ಸುಲಲಿತವಾಗಿ ನಡೆಯಬೇಕು ಅನ್ನುವಂಥ ಆಶಯಕ್ಕೆ ಪೂರಕವಾಗಿ ಇವತ್ತು ಈ ಸಮರ್ಪಣೆಯನ್ನು ನಾವೆಲ್ಲರೂ ಸಹ ಸೇರಿ ಮಾಡಿದ್ದೇವೆ. ಜನ ಆಗಲಿ ಅಂತ ಆಶಿಸ್ತೇವೆ. 5 ವರ್ಷಗಳ ಸತತ ಪ್ರಯತ್ನ ಇದರ ಹಿಂದೆ ಇರೋದ್ರಿಂದ ನಮ್ಮೆಲ್ಲರಿಗೂ ಸಹ ಜನಪ್ರತಿನಿಧಿಗಳಿಗೆ ಒಂದು ಸಾರ್ಥಕ ಮನೋಭಾವ ಇದೆ. ಇಷ್ಟು ವರ್ಷದಿಂದ ಮಾಡಿದ ಪ್ರಯತ್ನ ಸಫಲ ಆಗಿದೆ, ಜನಗಳಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಅನ್ನೋ ಸಂತಸ ನಮಗೂ ಸಹ ಇದೆ. ಇನ್ನಷ್ಟು ಕೆಲಸ ಆಗಬೇಕಾಗಿದೆ. ಸಣ್ಣ ಪುಟ್ಟ ಈಗ ನೀರಿಂದು ಸಮಸ್ಯೆನೂ ಪರಿಹಾರ ಆಗಿದೆ. ಹಿಂದೆ ತಾವು ಟಾಯ್ಲೆಟ್ ಹೇಳಿದ್ರಿ, ಅದೂ ಎಲ್ಲ ಟಾಯ್ಲೆಟ್ಸು ಫಂಕ್ಷನಿಂಗ್ ಇದೆ. ಸೊ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನ್ಯೂನತೆಗಳು ಇದ್ದೇ ಇರ್ತವೆ. ರಾಧ ಮುನಿರಾಜು ಮತ್ತು ಇತರೆ ಸದಸ್ಯರುಗಳು, ಜಿಲ್ಲಾಧಿಕಾರಿ ಕರಿಕೋಡ, ನಗರಕೋಶ ವಿಭಾಗದ ಹೇಮಂತ್ ಕುಮಾರ್, ವಾರ್ತಾ ಇಲಾಖೆ ಉಪನಿರ್ದೇಶಕ ಚಂದ್ರಮೌಳಿ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯಪುರದಲ್ಲಿ ಪುರಸಭೆ ವತಿಯಿಂದ 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಸದ ವೀರಪ್ಪ ಮೊಯ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ಹೆತ್ತಿನಹೊಳೆ ನೀರು ಭೂಮಿಯ ಮೇಲೆ ಪೈಪ್ಲೈನ್ಗಳ ಮೂಲಕ ಹರಿದು ಬರಬೇಕಾಗಿರುವುದಕ್ಕಾಗಿಯೇ ತಡವಾಗುತ್ತಿದೆ ಹೊರತು ಆಕಾಶದಿಂದೇನಾದರೂ ಬರುವ ಹಾಗಿದ್ರೆ ನೇರವಾಗಿಯೇ ಯೋಜನೆ ಮುಕ್ತಾಯಗೊಳ್ಳುತ್ತಿತ್ತು ಎಂದು ಸಂಸದ ವೀರಪ್ಪ ಮೊಯ್ಲಿ ತಿಳಿಸಿದರು. ವಿಜಯಪುರದ ಅಂಕತಟ್ಟಿ ನಂಜುಂಡಪ್ಪ ವೃತ್ತದಲ್ಲಿ ಪುರಸಭಾ ವತಿಯಿಂದ ಆಯೋಜಿಸಿದ 7.5 ಕೋಟಿ ರೂಪಾಯಿಗಳವರೆಗೂ ಹೆಚ್ಚಿನ ಕಾಮಗಾರಿಗಳಿಗೆ ಗೋದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಗರೋತ್ತ ನಾಗರಿಯ ಯೋಜನೆ ಅಡಿಯಲ್ಲಿ 6.32 ಲಕ್ಷ, ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ 3.82 ಲಕ್ಷ, ನೀರು ಸರಬರಾಜು ಕಾಮಗಾರಿಗಳಿಗೆ 1.76 ಕೋಟಿ, ನಗರ ಅಭಿವೃದ್ದಿ ಇಲಾಖೆಯ ವತಿಯಿಂದ ಎಸ್ಸಿಎಸ್ಟಿ ಇಲಾಖೆಗೆ ಸಂಬಂಧಿಸಿದ ಕಾಮಗಾರಿಗೆ 57 ಲಕ್ಷ, ತಮ್ಮ ಸಂಸದರ ನಿಧಿಯಿಂದ ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ 10 ಲಕ್ಷ ಅನುದಾನಗಳ ಕಾಮಗಾರಿಗೆ ಚಾಲನೆ ನೀಡುತ್ತಿರುವುದಾಗಿ ತಿಳಿಸಿದರು. ಅತಿ ಕ್ಷಿಪ್ರವಾಗಿ ನಡೆಸುತ್ತಿರುವ ಎತ್ತಿನಹೊಳೆ ಯೋಜನೆಯು 19,000 ಕೋಟಿ ಯೋಜನೆಯದಾಗಿದ್ದು ಈಗಾಗಲೇ 4,000 ಕೋಟಿ ವೆಚ್ಚದ ಕಾಮಗಾರಿ ಪೂರೈಸಿದ್ದು ರಾಜ್ಯದಲ್ಲಿಯೇ ಇದರಷ್ಟು ವೇಗವಾಗಿ ನಡೆದ ಕಾಮಗಾರಿ ಮತ್ತೊಂದಿಲ್ಲವೆಂದು ತಿಳಿಸಿದರು. ಬರದಿಂದ ಸಾಗುತ್ತಿರುವ ಎತ್ತಿನಹೊಳೆ ಕಾಮಗಾರಿಗೆ ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಾಕಷ್ಟು ಅನುದಾನ ನೀಡಿದ್ದು ಎಲ್ಲೆಡೆ ಪತ್ರಕರ್ತರು ಕಾಮಗಾರಿ ಕೆಲಸಗಳನ್ನು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಿಂದಲೂ ಗ್ರಾಮಸ್ಥರನ್ನು ಕಾಮಗಾರಿ ವೀಕ್ಷಣೆಗೆ ಕಳಿಸಿಕೊಡಲಾಗುವುದೆಂದು ತಿಳಿಸಿದರು. ನಮ್ಮೆಲ್ಲರ ಎಲ್ಲಾ ಕ್ಷೇತ್ರದಿಂದಲೂ ಕೂಡ ಬಸ್ ಮಾಡಿ ಹೋಗಿ ನೋಡಿಕೊಂಡು ಬನ್ನಿ ಅಂತೇಳಿ ಪ್ರಶ್ನವರನ್ನು ಕೂಡ ಕಳಿಸಿದ್ದೆವು. ಅಲ್ಲೆಲ್ಲ ಸೈಟ್ಗಳನ್ನ ಎಲ್ಲ ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ನೋಡಿಕೊಂಡು ಬಂದಿದ್ದಾರೆ. ಇನ್ನು ಪ್ರತಿಯೊಂದು ಹೋಬಳಿಯಿಂದ ಒಂದೊಂದು ಬಸ್ ಅನ್ನು ಕಳಿಸಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ. ತಾವು ಕೂಡ ಜೊತೆಯಲ್ಲಿ ಸೇರಬಹುದು, ಅಲ್ಲಿ ಸ್ವತಃ ನೋಡಬಹುದು. ಅಲ್ಲಿಂದ ಅಲ್ಲಿ ಅನೇಕ ಭಾಗಗಳಿಂದ ಅದು ಕೆಲಸ ಆಗ್ತಾ ಇದೆ, ಬಹಳ ಜೋರಾಗಿ ಆಗ್ತಾ ಇದೆ. ನಮ್ಮ ಕುಮಾರಸ್ವಾಮಿ ಅವರು ಕೂಡ 100ಕ್ಕೆ 100 ಪಾಲು ಈ ಯೋಜನೆ ಅನುಷ್ಠಾನ ಆಗಬೇಕು ಅಂತೇಳಿ ಕೂಡ ಹಣದ ಕೊರತೆ ಇಲ್ಲ, ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಎರಡನೇದು ಶಾಶ್ವತವಾದಂತಹ ನೀರಾವರಿ ಯೋಜನೆ ಈ ಭಾಗಕ್ಕೆ ತರಲಿಕ್ಕೆ ಆಗುವುದಿಲ್ಲ. ನಾವು ಇಲ್ಲಿ ನಮ್ಮ ಕೊಳಚೆ ನೀರು ಏನು ಅನೇಕ ಕೆರೆಗಳ ಮೂಲಕ ಇದೆ, ಆ ಕೆರೆಗಳಿಂದ ಅದನ್ನ ಹೆಬ್ಬಾಳ ಕೆರೆ ಇರಬಹುದು, ನಾಗವಾರ ಕೆರೆ ಇರಬಹುದು, ಅವುಗಳಿಂದ ಈಗಾಗಲೇ ಪೈಪ್ ಲೈನ್ಗಳನ್ನು ಹಾಕಿದ್ದಾರೆ. ಆ ನೀರು ಅದು ಬಹುಶಃ ಇದೆಲ್ಲ ಸರಿಯಾಗಿ ಹೋದರೆ ಫೆಬ್ರವರಿ ಅಂತ್ಯದ ಒಳಗಡೆ ಯಾವ ಕೆರೆಗಳಿಗೆ ನಾವು ಗುರುತಿಸಿದ್ದೇವೆ ಆ ಕೆರೆಗಳಿಗೆ ಶಾಶ್ವತವಾದ ನೀರಾವರಿಯನ್ನು ಕೊಡತಕ್ಕಂತ ನೀರು ಕೂಡ. ಜೆಡಿಎಸ್ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ಕ್ಷೇತ್ರದ ಅಭಿವೃದ್ದಿಗಾಗಿ ಶಾಸಕರ ನಿಧಿಯಿಂದ 6.32 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸಂಯುಕ್ತ ಸರ್ಕಾರದಲ್ಲಿ ಸಾಕಷ್ಟು ಹಣ ನೀಡಲಾಗುತ್ತಿದ್ದು ಇದರಿಂದ ತಾವು ಕಂಡಂತೆ ಕ್ಷೇತ್ರದ ಅಭಿವೃದ್ದಿ ಸಾಧ್ಯವಾಗುತ್ತಿದೆ ಎಂದು ತಿಳಿಸಿದರು. ಒಂದು ಕಾಲಕ್ಕೆ ದೇವನಹಳ್ಳಿ ಮತ್ತಿತರ ಪುರಸಭೆಗಳಿಗೆ ಸಾಲ ನೀಡುವಷ್ಟು ಬಲಿಷ್ಠವಾಗಿದ್ದ ವಿಜಯಪುರ ಪುರಸಭೆ ಇಂದು ತೀರಾ ಕೆಳಸ್ಥಾಯಿಗೆ ಇಳಿದಿದ್ದು 3 ಕೋಟಿ ರೂಪಾಯಿಗಳ ಒಳಚರಂಡಿ ಸಮೀಕ್ಷೆಗೆ ಕೇವಲ 17 ಲಕ್ಷ ಹಣ ಕಟ್ಟಲು ತಮ್ಮಲ್ಲಿ ಹಣವಿಲ್ಲವೆಂದು ಪುರಸಭಾ ಮುಖ್ಯಾಧಿಕಾರಿ ತಿಳಿಸುವ ಬಗ್ಗೆ ಖೇದ ವ್ಯಕ್ತಪಡಿಸಿದರು. ನಾನು ಹೊಸದಾಗಿ ರಾಜಕಾರಣಕ್ಕೆ ಬಂದರೂ ಕೂಡ ಅವರ ಆಶೀರ್ವಾದದಿಂದ ಇವತ್ತು ವಿಜಯಪುರ ಟೌನ್ ಅನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡೋದಕ್ಕೆ ನಕ್ಷೆಯನ್ನ ತಯಾರು ಮಾಡಿದ್ದೀವಿ. ಅದರಂತೆ ಈಗಾಗಲೇ ಸುಮಾರು 6.32 ಕೋಟಿ ರೂಪಾಯಿ ನಗರೋತ್ಥಾನದಲ್ಲಿ ಮಂಜೂರಾಗಿದೆ. ಆ ಕಾಮಗಾರಿಗಳನ್ನ ಮಾಡೋದಕ್ಕೆ ಇವತ್ತು ಶಿಲಾನ್ಯಾಸನ ನಾವು ಮಾಡಿದ್ದೀವಿ. ಇದರ ಜೊತೆಯಲ್ಲಿ
ಈಗಾಗಲೇ ಒಂದು ವಾರದ ಹಿಂದೆ ಈಗಾಗಲೇ ಅದರದ್ದು ಮಾಹಿತಿ ಎಲ್ಲ ನಾವು ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ. 3 ಕೋಟಿ ರೂಪಾಯಿಗಳು ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ವತಿಯಿಂದ ವಿಜಯಪುರ ಟೌನ್ಗೆ ಈಗಾಗಲೇ ಬಿಡುಗಡೆ ಆಗಿದೆ. ಇದರ ಜೊತೆಯಲ್ಲಿ ಇದಾದ ನಂತರ ಅಲ್ಪಸಂಖ್ಯಾತರ ಒಂದು ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿ ಮಂಜುನಾಥ್, ಪುರಸಭಾ ಸದಸ್ಯರುಗಳಾದ ಎಂ ಸತೀಶ್ ಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನಗರಾಭಿವೃದ್ದಿ ಕೋಶ ಅಭಿವೃದ್ದಿ ಅಧಿಕಾರಿ ಹೇಮಂತ್ ಕುಮಾರ್, ಮೆಹಬೂಬ್ ಪಾಷಾ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.